ಚಾಡ್ ಮಧ್ಯ ಆಫ್ರಿಕಾದ ಒಂದು ಸಾರ್ವಭೌಮ ರಾಷ್ಟ್ರ. ಸುತ್ತಲೂ ಭೂಪ್ರದೇಶಗಳಿಂದ ಆವೃತವಾಗಿರುವ ಚಾಡ್ನ ಉತ್ತರದಲ್ಲಿ ಲಿಬ್ಯಾ, ಪೂರ್ವಕ್ಕೆ ಸುಡಾನ್, ದಕ್ಷಿಣದಲ್ಲಿ ಮಧ್ಯ ಆಫ್ರಿಕನ್ ಗಣರಾಜ್ಯ, ಪಶ್ಚಿಮದಲ್ಲಿ ನೈಜರ್ ರಾಷ್ಟ್ರಗಳಿವೆ. ಯಾವುದೇ ಸಮುದ್ರ ತೀರದಿಂದ ಬಲು ದೂರದಲ್ಲಿದ್ದು ಹೆಚ್ಚಿನ ಅಂಶ ಮರುಭೂಮಿಯ ವಾತಾವರಣವನ್ನು ಹೊಂದಿರುವ ಚಾಡ್ ದೇಶವನ್ನು ಕೆಲವೊಮ್ಮೆ ಆಫ್ರಿಕಾದ ಮೃತ ಹೃದಯವೆಂದು ಕರೆಯಲಾಗುತ್ತದೆ. ರಾಷ್ಟ್ರದಲ್ಲಿ 200ಕ್ಕೂ ಅಧಿಕ ಬುಡಕಟ್ಟುಗಳ ಜನರಿದ್ದು ಫ್ರೆಂಚ್ ಮತ್ತು ಅರೇಬಿಕ್ ಇಲ್ಲಿನ ಅಧಿಕೃತ ಭಾಷೆಗಳಾಗಿವೆ. ಎನ್ಸಮೇನಾ ದೇಶದ ರಾಜಧಾನಿ ಮತ್ತು ಅತಿ ದೊಡ್ಡ ನಗರ. ಈ ರಾಷ್ಟ್ರವು 1,284,000 ಚದರ ಕಿಲೋಮೀಟರ್ ವಿಸ್ತೀರ್ಣ ಹೊಂದಿದ್ದು ಸುಮಾರು 1,66,000 ಜನಸಂಖ್ಯೆಯನ್ನು ಹೊಂದಿದೆ. ಬನ್ನಿ ಈ ರಾಷ್ಟ್ರದ ಕುತೂಹಲಕಾರಿ ಸಂಗತಿಗಳನ್ನು ತಿಳಿಯೋಣ. ಚಾಡ್ 11 ಆಗಸ್ಟ್ 1960 ಫ್ರಾನ್ಸ್ನಿಂದ ಸ್ವಾತಂತ್ರ್ಯವನ್ನು ಪಡೆದುಕೊಂಡಿತ್ತು. ಆಫ್ರಿಕಾದ ಭೂ ಆವೃತ 16 ದೇಶಗಳಲ್ಲಿ ಚಾಡ್ ಅತಿ ದೊಡ್ಡದಾಗಿದೆ. ಇದು ವಿಶ್ವದ 21ನೇ ಅತಿ ದೊಡ್ಡ ದೇಶವಾಗಿದೆ. ಸಹರಾ ಮರುಭೂಮಿಯು ಉತ್ತರ ಚಾಡ್ನ ಬಹುಭಾಗವನ್ನು ಒಳಗೊಂಡಿದೆ ಮತ್ತು ದೇಶದ ಒಟ್ಟು ಪ್ರದೇಶದ 1/3 ಭಾಗವನ್ನು ಆಕ್ರಮಿಸಿಕೊಂಡಿದೆ. ಚಾಡ್ನ ಜನರು ಸಾಂಪ್ರದಾಯಿಕ ವಿದ್ಯುಕ್ತ ಸಂಗೀತದಲ್ಲಿ ಉದ್ದವಾದ ಲೋಹದ ಕಹಳೆ ಕಾಕಕಿಯನ್ನು ಬಳಸುತ್ತಾರೆ. ಉಪಕರಣವು ಶಕ್ತಿಯನ್ನು ಸೂಚಿಸುತ್ತದೆ ಮತ್ತು ಯಾವಾಗಲೂ ಪುರುಷರಿಂದ ನುಡಿಸಲ್ಪಡುತ್ತದೆ. ಈ ರಾಷ್ಟ್ರವು ವಿಶ್ವದ ಅತಿ ಹೆಚ್ಚು ತಾಯಂದಿರ ಮರಣ ಪ್ರಮಾಣವನ್ನು ಹೊಂದಿದೆ. 100,000 ಜನನಕ್ಕೆ 1,100 ತಾಯಂದಿರು ಸಾವನ್ನಪ್ಪುತ್ತಾರೆ. ಟಿಬೆಸ್ಟಿ ಪರ್ವತಗಳು ವಿಶ್ವದ ಅತ್ಯುತ್ತಮ ಒಂಟೆ ಓಟಗಳಿಗೆ ನೆಲೆಯಾಗಿದೆ. ಈ ರಾಷ್ಟ್ರವು ಫಿಫಾ ವಿಶ್ವ ಚಾಂಪಿಯನ್ಶಿಪ್ನಲ್ಲಿ ಸ್ಥಾನ ಪಡೆಯಲು ಸಾಧ್ಯವಾಗದಿದ್ದರೂ ಕೂಡ ಕೆಲವು ಜನಪ್ರಿಯ ಸಾಕರ್ ಆಟಗಾರರನ್ನು ಹೊಂದಿದ್ದಾರೆ. ಚಾಡನ್ನು ವಿಶ್ವದ ಬಾಬೆಲ್ ಗೋಪುರ ಎಂದು ಕರೆಯಲಾಗುತ್ತದೆ. ಈ ದೇಶವು 1960ರವರೆಗೆ ಫ್ರಾನ್ಸ್ನ ಒಂದು ಭಾಗವಾಗಿತ್ತು. ಕಚ್ಚಾ ತೈಲವು 2003ರಿಂದ ದೇಶದ ಆರ್ಥಿಕತೆಯ ಪ್ರಾಥಮಿಕ ಮೂಲವಾಗಿದೆ. ಈ ಮೊದಲು ಹತ್ತಿ ರಾಷ್ಟ್ರಕ್ಕೆ ಸಂಪತ್ತನ್ನು ತರುವಲ್ಲಿ ಮಹತ್ವದ ಪಾತ್ರ ವಹಿಸಿದೆ. ಮರುಭೂಮಿಗಳಿಗೆ ಹತ್ತಿರವಿರುವ ಕಾರಣ ದೇಶವನ್ನು ಆಫ್ರಿಕಾದ ಡೆಡ್ ಹಾರ್ಟ್ ಎಂದು ಕರೆಯಲಾಗುತ್ತದೆ. ಜಕೋಮಾ ರಾಷ್ಟ್ರೀಯ ಉದ್ಯಾನವನವು ಚಾಡ್ನ ಮೊದಲ ರಾಷ್ಟ್ರೀಯ ಉದ್ಯಾನವನವಾಗಿದೆ ಮತ್ತು ಇದನ್ನು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾಗಲು ಚಾಡಿಯನ್ ಸರ್ಕಾರವು ನಾಮಕರಣ ಮಾಡಿದೆ. ದೇಶದ ಅತಿ ಎತ್ತರದ ಶಿಖರ ಎಮಿಕೌಸಿ, ಇದು 3,415 ಮೀಟರ್ ಎತ್ತರದಲ್ಲಿ ಉತ್ತರ ಚಾಡ್ನಲ್ಲಿದೆ. ಯುನಿಯಾಂಗ ಸರೋವರಗಳು ಚಾಡ್ನಲ್ಲಿರುವ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾಗಿದೆ. ಈ ಸರೋವರವು ಒಟ್ಟು 18 ಸರೋವರಗಳನ್ನು ಒಳಗೊಂಡಿದೆ. ಈ ಸರೋವರಗಳು ವಿಭಿನ್ನ ಬಣ್ಣಗಳನ್ನು ಒಳಗೊಂಡಿರುತ್ತದೆ. ಅವುಗಳ ರಾಸಾಯನಿಕ ಸಂಯೋಜನೆಗಳಲ್ಲಿನ ವ್ಯತ್ಯಾಸಗಳಿಂದಾಗಿ ಅವು ಬದಲಾಗುತ್ತವೆ. ಅಲ್ಬೇನಿಯಾ ಅಧಿಕೃತವಾಗಿ ಅಲ್ಬೇನಿಯಾ ಗಣರಾಜ್ಯ, ಯುರೋಪ್ ಖಂಡದ ಆಗ್ನೇಯ ಭಾಗದಲ್ಲಿರುವ ದೇಶ. ಉತ್ತರಕ್ಕೆ ಮಾಂಟೆನೆಗ್ರೋ, ಈಶಾನ್ಯಕ್ಕೆ ಕೊಸೋವೋ, ಪೂರ್ವಕ್ಕೆ ಮ್ಯಾಸಿಡೋನಿಯಾ ಗಣರಾಜ್ಯ ಹಾಗೂ ದಕ್ಷಿಣಕ್ಕೆ ಗ್ರೀಸ್ ಇವೆ. ಪಶ್ಚಿಮಕ್ಕೆ ಎಡ್ರಿಯಾಟಿಕ್ ಸಮುದ್ರ ಮತ್ತು ನೈಋತ್ಯಕ್ಕೆ ಅಯೋನಿಯನ್ ಸಮುದ್ರಗಳಿವೆ. ತಿರಾನಾ ದೇಶದ ರಾಜಧಾನಿ ಮತ್ತು ಅತಿ ದೊಡ್ಡ ನಗರ. ಅಲ್ಬೇನಿಯನ್ ದೇಶದ ಅಧಿಕೃತ ಭಾಷೆಯಾಗಿದೆ. ರಾಷ್ಟ್ರವು 28,748 ಚದರ ಕಿಲೋಮೀಟರ್ ವಿಸ್ತೀರ್ಣ ಹೊಂದಿದ್ದು ಸುಮಾರು 300,000 ನಿವಾಸಿಗಳನ್ನು ಹೊಂದಿದೆ.
ಅಲ್ಬೇನಿಯನ್ ಲೆಕ್ ಈ ದೇಶದ ಕರೆನ್ಸಿ. ಒಂದು ಅಲ್ಬೇನಿಯನ್ ಲೆಕ್ ಭಾರತದ 7 ಪೈಸೆಗೆ ಸಮನಾಗಿದೆ. ಬನ್ನಿ ಈ ರಾಷ್ಟ್ರದ ಕುತೂಹಲಕಾರಿ ಸಂಗತಿಗಳನ್ನು ತಿಳಿಯೋಣ. ಅಲ್ಬೇನಿಯನ್ ಬಸ್ಗಳಿಗೆ ನಮ್ಮ ಗಡಿಯಾರವನ್ನು ಹೊಂದಿಸಲು ಸಾಧ್ಯವಿಲ್ಲ. ಇಲ್ಲಿನ ಬಸ್ಸುಗಳಿಗೆ ಫರ್ಗಾನ್ಸ್ ಎಂದು ಕರೆಯುತ್ತಾರೆ. ಇದಕ್ಕೆ ಯಾವುದೇ ವೇಳಾಪಟ್ಟಿ ಇರುವುದಿಲ್ಲ. ಇವುಗಳು ಪೂರ್ಣ ಮತ್ತು ಸಿದ್ಧವಾದಾಗ ನಿರ್ಗಮಿಸುತ್ತದೆ. ಈ ರಾಷ್ಟ್ರವು ಕೇವಲ ಒಂದು ನೋಬೆಲ್ ಪ್ರಶಸ್ತಿ ವಿಜೇತರನ್ನು ಹೊಂದಿದೆ. ಅವರೇ ಮದರ್ ತೆರೇಸಾ. ಭಾರತದ ಕಲ್ಕತ್ತಾದ ಬಡವರಿಗೆ ಸಹಾಯ ಮಾಡಿದ್ದಕ್ಕಾಗಿ ಅವರು 1979 ಶಾಂತಿ ನೋಬೆಲ್ ಪ್ರಶಸ್ತಿಯನ್ನು ಗೆದ್ದರು. ವಿಶ್ವ ಅಪಾಯದ ವರದಿಯ ಪ್ರಕಾರ ನೈಸರ್ಗಿಕ ವಿಪತ್ತುಗಳಿಂದ ಹೆಚ್ಚು ಅಪಾಯದಲ್ಲಿರುವ ಯುರೋಪ್ನ ದೇಶಗಳಲ್ಲಿ ಅಲ್ಬೇನಿಯಾ ಕೂಡ ಒಂದು. ಅಲ್ಬೇನಿಯಾವನ್ನು ಪ್ರವಾಹದಿಂದಲೂ ಅಪಾಯ ಎಂದು ಪರಿಗಣಿಸಲಾಗಿದೆ. ಅಲ್ಬೇನಿಯಾದ ಸುಮಾರು 500,000 ಮೂಲ ನಿವಾಸಿಗರು ಹೊರದೇಶಗಳಲ್ಲಿ ವಾಸಿಸುತ್ತಿದ್ದಾರೆ. ಇಲ್ಲಿ ಕೆಲಸ ಹುಡುಕುವುದು ಕಷ್ಟವಾದ್ದರಿಂದ ಹೆಚ್ಚಿನ ಅಲ್ಬೇನಿಯನ್ನರು ದೇಶದ ಹೊರಗೆ ವಾಸಿಸುತ್ತಿದ್ದಾರೆ. ತಿರಾನಾದಲ್ಲಿ ಅಥವಾ ಅಲ್ಬೇನಿಯಾದಲ್ಲಿ ಬೇರೆಲ್ಲಿಯೂ ಮೆಕ್ಡೊನಾಲ್ಡ್ಸ್ ಇರುವುದಿಲ್ಲ. ಈ ರಾಷ್ಟ್ರದವರು ಮರ್ಸಿಡಿಸ್ ಕಾರ್ ಅನ್ನು ತುಂಬ ಇಷ್ಟಪಡುತ್ತಾರೆ. ಅಲ್ಬೇನಿಯಾದಲ್ಲಿ ಕಾರುಗಳು ಹೊಸ ವಿಷಯವಾಗುವುದರಿಂದ ಹೆಚ್ಚಿನ ಸ್ಥಳೀಯರು ಅತ್ಯುತ್ತಮವಾದದಕ್ಕಾಗಿ ಹೋಗುತ್ತಾರೆ. ಅವರಿಗೆ ಮರ್ಸಿಡಿಸ್ ಉತ್ತಮವಾಗಿದೆ. ಸುಂದರವಾದ ಅಲ್ಬೇನಿಯನ್ ಪಟ್ಟಣ ಮತ್ತು ಅದರ ಯುನೆಸ್ಕೋ ನಿಗದಿಪಡಿಸಿದ ಓಲ್ಡ್ ಟೌನ್ ಅನ್ನು ಯುರೋಪ್ನ ಅತ್ಯಂತ ಸುಂದರವಾದ ಸ್ಥಳಗಳಲ್ಲಿ ಒಂದೆಂದು ಪರಿಗಣಿಸಲಾಗಿದೆ.